ಮಳೆ ಶುರುವಾಯ್ತು. ಮಾರ್ಚ್ ಶುರುವಾಗ್ಲಿ. ಓಕೆ, ಇವತ್ತೊಂದು ರೈಡ್ ಹೋಗ್ತಿದ್ದೀವಿ. ನಾನು ಭಾನು ಭರತ್ ಬರ್ತಿದ್ದಾನೆ. ಆಮೇಲೆ ಸ್ವಲ್ಪ ಟ್ರೈನ್ಸ್ ಎಲ್ಲ ಇದೆ. ನೀವು ಜಸ್ಟ್ ರೂಮ್ ಎಲ್ಲ ಮಾಡಿ ರೆಡಿ ಆಗಿರೋದು. ಅಮೇಝಿಂಗ್ ವೆದರ್ ಇದೆ ಇಲ್ಲಿ. ಸೊ ಇದೆ ಮನೆ, ಇಲ್ಲಿ ಇದೆ ಭರತ್ ಅವರ ಮನೆ. ಸ್ವಲ್ಪ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ವಲ್ಪ ಮಳೆ ಥರ ಇಲ್ಲ ಆ್ಯಕ್ಚುಲಿ, ಜಸ್ಟ್ ಹನಿ ಹನಿ ಅಷ್ಟೇ ಇದೆ. ಜಾಕೆಟ್ ಎಲ್ಲ ರೈನ್ ಜಾಕೆಟ್ ಎಲ್ಲ ಹಾಕೊಳ್ಳೋದು ಬೇಡ, ಹಿಂಗೆ ಹೊರಡ್ತೀವಿ. ಎಸ್ಕೋ ಜೈ ಮಾಷ್ಮತಿ. ಗುಡ್ ಮಾರ್ನಿಂಗ್. ಇದೆ ಯಲ್ಲಾಪುರ ಬಸ್ ಸ್ಟ್ಯಾಂಡ್. ಸೊ ಇದ್ರ ಹತ್ರನೇ ಭರತ್ ಮನೆ. ನಾವು ಪ್ರತಿ ಸಲ ಬಂದಾಗಲೂ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನಿಲ್ಲಕ್ಕೆ ವ್ಯವಸ್ಥೆ, ಊಟ ಇದೆಲ್ಲ ಸಕ್ಕತ್ತು ಒಳ್ಳೆ ನಾನ್ ವೆಜ್ ಫುಡ್ ಇರುತ್ತೆ ದಿನ ಅಂದು. ಸ್ವಲ್ಪ ಆ್ಯಕ್ಚುಲಿ ಇವಾಗ ಹನಿ ಜಾಸ್ತಿನೇ ಇದೆ, ನಾನು ಮೈಕ್ ಹಾಕ್ಕೊಂಡಿದ್ದೀನಿ. ಇಟ್ಸ್ ನಾಟ್ ರಿಯಲಿ ವಾಟರ್ ಪ್ರೂಫ್. ಮೋಸ್ಟ್ಲಿ ತೆಗಿಯೋದು ಬೆಟರ್ ಅನಿಸುತ್ತೆ. ಇಲ್ಲಿ ಪೆಟ್ರೋಲ್ ಹಾಕುವಾಗ ತೆಗಿತೀವಿ. ಹೇಗೆ ಸರ್ ಹೋಗ್ಬೋದಾ? ಹೋಗ್ಬೋದ ಹೆಂಗೆ? ಅಲ್ಲ, ಈ ನೀರು ಜಾಸ್ತಿ ಆಯ್ತಾ ಹೇಗೆ? ಹೆಂಗೆ ಜಾಸ್ತಿ ಆಗ್ಬೋದಾ? ನಿನ್ನ ಗಾಡಿ ಸ್ವಲ್ಪ ಈ ಕಡೆ ಅಂತಲ್ಲ. ಹಾ, ನನಗೆ ಪುಷ್ ಮಾಡೋಕೆ ಆಗ್ತಿಲ್ಲ, ಹೊಡಿತಾ ಇದೆ. ಕಾಲು ಮೇಲೆ ಇಡಬೇಕಿತ್ತು, ಕಾಲು ಕೆಳಗಿಟ್ರೆ ಅದು ಎಳೀತದೆ. ಆ ಫೇರಿಂಗ್ ಹೊಡಿತಾ ಉಂಟಲ್ಲ ಜಪ್ಪಗೆ. ಒಂದ್ ಕಡೆ ಹೇಳಿದ್ರು ಬಾ ಈ ಕಡೆ ಬಾ. ಅದೇ ಅದೇ ನಾನು ನೋಡ್ತಾ ಇದ್ದೆ. ನೀನೇನಕ್ಕೆ ಈ ಕಡೆ ಹೋಗ್ತಿದ್ಯ? ಒಂದು
ಇದು ನೋಡೋಕ್ಕೆ ನಿಮಗೆ ಓಕೆ ಸ್ವಲ್ಪ ನೀರಿದೆ ಅಂತ ಅನಿಸುತ್ತೆ, ಬಟ್ ಅದು ಇದು ಎಷ್ಟು ಫೋರ್ಸ್ ಇದೆ ಅಂದರೆ ನಿಮ್ಮ ಟಯರ್ ಕೆಳಗಡೆನೆ ಜಾರುತ್ತೆ. ಹೆಂಗಾಯ್ತಂದ್ರೆ ಕಾಲು ಕೆಳಗಿಟ್ಟು ಕೂಡಲೇ ಅದು ದೂಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕಾಲು ಮೇಲಿಟ್ಟು ಬಂದೆ, ಅವನು ಬೈಕ್ ಸ್ವಲ್ಪ ದುಡಿ ದುಡಿ ಸ್ವಲ್ಪ ಸೈಡಿಗೆ ಬಂದಾಗಿತ್ತು. ಕ್ರೇಜಿ ಒಂಥರ, ಈಗಲೂ ಓಡ್ಕೋತಾ ಇದೆ, ಕೈಯೆಲ್ಲ ನಡುಕ್ತಾ ಇದೆ. ಬಂದಾಗಿತ್ತು ಅರ್ಧ, ಏನು ಮಾಡೋಂಗಿಲ್ಲ, ವಾಪಸ್ ಹೋಗ್ಲೇಬೇಕು. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಹೋದ್ರೆ ಇವತ್ತೇ ಹೋಗೋದು ಅಂತ ಗ್ಯಾರಂಟಿ ಆಗಿತ್ತಲ್ಲಿ ಬರುವಾಗ. ಐ ಮೀನ್ ನೋ ಕಂಪ್ಲೇಂಟ್, ನನಗೂ ಆ್ಯಕ್ಚುಲಿ ಫುಲ್ ಎದುಕಾಗಿತ್ತು ಇವನ್ ಭರತ್ ಕೂಡ. ಸೊ ನಾವೀಗ ಅರ್ಬೈಲ್ ಬಂದು ಇಲ್ಲಿಂದ ಕಲ್ಲೇಶ್ವರ ಅಂತ ಇವ್ರದ್ದು ಫ್ರೆಂಡಿನ ಮನೆ ಇದೆ ನರಸಿಂಹ ಭಟ್ ಅಂತ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ಅವರು ಬರ್ತಾರೆ ಆಮೇಲೆ ಕೆಲವು ಟ್ರೈಲ್ಸ್ ತೋರಿಸ್ತಾರಂತೆ. ಸೊ ಇದೊಂಥರ ಸ್ಕೇರಿ ಸ್ಕೇರಿ ಎಕ್ಸ್ಪೀರಿಯನ್ಸ್. ನಾನು ಭರತ್ ಹೋದಾಗಲೆಲ್ಲ ಒಂದೊಂದು ಏನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಲಾಸ್ಟ್ ಟೈಮ್ ಅರ್ಬೈಲ್ ಫಾಲ್ಸಲ್ಲಿ ಹೋಗಿ ಫ್ಲಾಶ್ ಫ್ಲಡ್ ಬಂದು ಸಿಕ್ಕಾಕೊಂಡು ಒಂದು ಯಾರೊಬ್ರು ಹೆಂಗಸು ಸಾರಿ ಎಲ್ಲ ಕೊಟ್ಟು ಅದನ್ನು ಎದುರ್ಕೊಂಡೆಲ್ಲ ಬಂದಿದ್ವಿ. ಈ ಸಲ ಇನ್ನೊಂದು ಸ್ಕೇರಿ ಎಕ್ಸ್ಪೀರಿಯನ್ಸು, ಇಬ್ಬರು ಅದು ಕೈ ನಡುಕ್ತಾ ಇತ್ತು. ಆ್ಯಕ್ಚುಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ಇರೋರಿಗೆ. ಅದೊಂದು ಇತ್ತು ಸ್ಕೇರಿಂದ ಇತ್ತು, ಅಲ್ಲಿ ಪರದೆ ಬಂದಿರಬಹುದು ಆಮೇಲೆ ಬೈದು. ಅವ್ ಸ್ಕೇರಿ ಗೊತ್ತಾಯ್ ನೀನು ನಡುಕ್ ಬರ್ತಾ ಅಕ್ಕ. ಸ್ವಲ್ಪ ನೀರುಂಟು, ಈ ಸ್ಕೂಟರ್ ಅವರೆಲ್ಲ ಬಂದ್ರು, ನಾವು ಬಂದ್ವಿ, ಸ್ವಲ್ಪ ಎಳೀತಾ ಇತ್ತು, ಬಟ್ ಹೋಗ್ಬೋದು ಅನ್ಸುತ್ತೆ. ನೀವು ಅಭ್ಯಾಸ ಇದ್ರೆ ಹೋಗ್ಬೋದು, ಹಾ ಹಾಗಾದ್ರೆ ಹೋಗ್ಬೋದು. ಇಲ್ಲೊಂದು ಬ್ರಿಡ್ಜ್ ಇದೆ, ಅದು ಬ್ರಿಡ್ಜ್ ಬಿದ್ದಿದೆ ಆ ಕಡೆಯಿಂದ ಕೆಳಗಡೆ, ಆ ಲೆವೆಲ್ಗೆ ನೀರು ಬಂದಿತ್ತಂತೆ. ಇದು ಹೆಂಗಾಗಿದೆ ಅಂದರೆ ನೀವಲ್ಲಿ ನೋಡ್ಬೋದು, ಆ ಬ್ರಿಡ್ಜ್ ತುಂಡು ಆ ಇದರಿಂದ ಸ್ವಲ್ಪ ಈ ಕಡೆ ಬಂದಿದೆ. ಅದು ನೀರು ಅಷ್ಟು ರಭಸದಲ್ಲಿ ಬಂದಿದೆ, ನೀರು ಫೋರ್ಸ್ ಯಾವಾಗಲೂ ಅಷ್ಟು ಇರುತ್ತೆ ಅಂದರೆ. ಪಾ ಕಲ್ಲಿದೆ ಇಲ್ಲೆಲ್ಲ ತುಂಬಿದೆ, ನೀರು ಈ ಲೆವೆಲ್ವರೆಗೆ ಬಂದಿತ್ತಂತೆ. ಲೆಕ್ಕ ಹಾಕಿ ಆಲ್ಮೋಸ್ಟ್ ಬರ, ನಾನು ಇಲ್ಲಿ ನಿಲ್ಲಂತೆ, ಉಳ್ಕದ್ಬಿಡಿ ಅದು. ಓ ಹಲೋ, ಹೇ ಅರುಣ್ ಗಣೇಶ್, ಯಾರು ಬೈಕ್ ಇದು? ಸಮುರೈ. ರೆಡ್ ಲೈಟ್ ಸಾಕ ಜನ ಇದೆ, ಅಪರೂಪ ಆಗ್ಬಿಟ್ಟಿಲ್ಲ ಮಾರೆ. ಇವತ್ತು ಹೋಗಿದ್ದೆ ಅಲ್ಲಿ ಬ್ರಿಡ್ಜ್ ಅಲ್ಲಿ, ಫೋನ್ ಮಾಡ್ಕೊಂಡಿದ್ದ ನಂಗೆ ಅಣ್ಣ ಜಾರ್ತದಲ್ಲೇ ಜಾರ್ತಾ ಅಜ್ಜಿ ಹೋಯ್ತು. ನೀರು ಸ್ವಲ್ಪ ಜಾಸ್ತಿನೇ ಇತ್ತು ಪ್ಲಸ್. ಓಕೆ, ನಾವಿವಾಗ ಇಲ್ಲಿಂದ ಸಮುರಾಯ್ ಸುಜುಕಿ ಸಮುರಾಯ್ ಮತ್ತೊಂದು ಸ್ಕೂಟರ್ ಆಫ್ ಮಾಡ್ತು. ಇಲ್ಲಿಂದ ಒಂದು ಫಾಲ್ಸ್ ಬರುತ್ತಂತೆ. ಬೈಕ್ ಲಗೇಜ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಸೊ ಇಲ್ಲಿಂದ ಸ್ವಲ್ಪ ವಾಕ್ ಮಾಡೋಕ್ಕಿದೆ.
ನಾಚಿಕೆ ಮಾಡ್ಕೋಬೇಡ ತಿನ್ನು ಊಟ ಊಟ ಆ ಕಡೆ ಇಲ್ಲ ಹೇಳ್ತಾ ಇದ್ದ ಓಕೆ ಒಳ್ಳೆ ಟೀ ಆಯಿತು ಈಗ ಫ್ರೆಂಡ್ ಮನೆ ಇನ್ನೊಬ್ಬ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಆಫ್ ರೋಡ್ ಇದೆ ನಮಸ್ತೆ ಮಂಗಳೂರು ಹಾಂ ಮಂಗಳೂರಲ್ಲಿ ಬಂಟ್ವಾಳ ಹೌದಾ ಓ ಹೌದಾ ಎಲ್ಲಿ ಪುತ್ತೂರಲ್ಲಿದ್ರ ತುಳು ಎಲ್ಲ ಬರ್ತದೆ ಹಾಂ ಬಕ್ಕದ ನೆಡ್ಡ ಅಂಜ ನಾನು ಹೆಂಗ್ಲೆ ಜೊತೆ ಅನ್ನತ್ತೆ ಇನ್ನೂ ಅಲ್ಪ ಮುಲ್ಪನ ಇಲ್ಲ ಇಲ್ಲ ಸ್ವಲ್ಪ ಆ ಕಡೆ ಹೌದಾ ಓಕೆ ಓಕೆ ಒಂದು ಹಳ್ಳ ದಾಟಿದ್ರಿ ಹಾಂ ನಮ್ಮೂರಲ್ಲಿ ಹಳ್ಳ ಅಂದ್ರೆ ಫೇಮಸ್ ಅಲ್ಲ ನಾ ಈಗ ಒಂದು ದಾಟ್ಕೊಂಡ್ ಬಂದಿದ್ದು ಅಲ್ಲೊಂದು ಸ್ವಲ್ಪ ಆಯ್ತು ನೀರು ಒಂದಿಷ್ಟಿತ್ತು ಒಂದಿಷ್ಟಿತ್ತು ಇವ್ರಿಗೆ ಮಂಗಳೂರಿನವ್ರಿಗೆ ಕಟ್ಟ ಅಂತ ವಿಶೇಷ ಇಲ್ಲ ಎಲ್ಲ ಕಣಿವೆ ರಾಷ್ಟ್ರವೇ ಅಲ್ಲ ಅಲ್ಲಿ ಅಲ್ಲಿ ನಂದರು
ಹೋಗಿ বাইক অনেকটা করলো అంకల్ ఫుల్ ఆఫ్ రోడ్ ಓಕೆ ಫುಲ್ ಆಫ್ ರೋಡ್ ಆಗಿ ಇಲ್ಲಿವರೆಗೆ ಬರುತ್ತೆ ಇಲ್ಲಿಂದ ಪ್ರೈವೇಟ್ ಪ್ಲೇಸ್ ಸೊ ಇವರು ಪರಿಚಯ ಇರುವಾಗ ಸೊ ಇಲ್ಲಿಂದ ಆಮೇಲೆ ಹೋದರೆ ಅದು ಇದಕ್ಕೆ ಹೋಗುತ್ತೆ ವಾಟರ್ ಫಾಲ್ಸ್ ಒಂದು ಹೋಗುತ್ತೆ ಅವ್ರಿಗೆ ಅಂಕಲ್ಗೆ ಸ್ವಲ್ಪ ತುಳು ಬರುತ್ತೆ ಅದು ಬಾಲು ಟೀಸ್ ಮಾಡ್ತಿದ್ದಾರೆ ಹೇಗಿದೆ ರೋಡ್ ಚೆನ್ನಾಗಿತ್ತು ಅಂತ ಸಖತ್ ಆಫ್ ರೋಡ್ ಇತ್ತು ಇಲ್ಲಿ ಸ್ವಲ್ಪ ನೀರೆಲ್ಲ ತುಂಬಿಕೊಂಡು ಸೊ ಇಲ್ಲಿಂದ ಸ್ವಲ್ಪ ವಾಕಿಂಗ್ ಇದೆ ವಾಟರ್ ಫಾಲ್ಸ್ಗೆ ಇದು ಹೇಗಿದೆ ಅಂದರೆ ಇಲ್ಲಿ ಎಲ್ಲ ಚಪ್ಪಲ್ ಎಲ್ಲ ಹಾಕೊಂಡು ಬಂದರೆ ಕತೆ ನಾರ್ಮಲ್ ಶೂಸ್ ಎಲ್ಲ ಹಾಕೊಂಡು ಅಡ್ವೆಂಚರ್ ಶೂಸ್ ಇರೋದಕ್ಕೆ ಎರ ಬಿರಿ ಹೋಗ್ಬೋದು ಬ್ಯೂಟಿಫುಲ್ ಅಲ್ಲಿ ನೋಡಿರೋ ಒಂಥರ ಗ್ರೀನ್ ಪ್ಯಾಚಸ್ ಇದೆ ಅಲ್ಲಿ ಸೋ ಬ್ಯೂಟಿಫುಲ್ ಇಲ್ಲಿಂದೇನು ಕಾಣಲ್ಲ ಇಲ್ಲಿಂದೇನು ಕಾಣಲ್ಲ ಮೇಲಿಂದ ನೀನು ಬರ್ತೀಯ ಮೇಲೆ ಮೇಲೆ ಹಾಂ ಅಲ್ಲಿ ಹಂಡ ಇದೆ ಹಾಂ ಅಲ್ಲಿ ಹೋಗಂತ ಅಲ್ಲಿ ಹೋಗಂತ ಇಲ್ಲಿಂದ ಒಂದು ಸೈಡ್ ಅವರು ಇದು ಮಾಡಿ ಇದರಲ್ಲಿ ಕರೆಂಟ್ ಮಾಡ್ತಾರಾ ಕೆಳಗಂಟ ಅಲ್ಲಿ ಕಾಣ್ತಾ ಇದೆ ಜಾರು ಉಂಟು ಪತ್ತೊಂದು ಪೋಲ ಈಗ ಫುಲ್ ಫಾಗ್ ಆಯ್ತು ನೀರು ಕಲರ್ ಬೇರೆ ಚೇಂಜ್ ಆಯ್ತು ಈಗ ಅಲ್ಲ ಅಪ್ಪ ಎಷ್ಟು ಟೈಮ್ ಅಲ್ಲ ಹೋಗೋಕ್ಕಾಗಿಲ್ಲ ಅಂದರೆ ಫಾಲ್ಸ್ ನಾವು ಹೋಗಿಲ್ಲ ಮೇಲ್ಗಡೆ ಒಂಥರ ಫುಲ್ ಇಳಿಯೋಕೆ ತುಂಬ ಜಾರ್ತಾ ಇತ್ತು ಆಗ್ತಾ ಇರಲಿಲ್ಲ ಪ್ಲಸ್ ಶೂತ್ ಎಲ್ಲ ತೆಗೆದು ಹೋಗ್ಬೇಕಂತ ಹೇಳಿ ಬೇಡ ಅಂತೇಳಿ ಹೇಗೆ ಮೇಲಿಂದ ನೋಡಿದ್ವಲ್ಲ ಅದಕ್ಕೆ ಮೇಲೆ ಇದ್ವಿ ಇವರೆಲ್ಲ ಹೋಗಿ ಬಂದರು ಒಳ್ಳೆ ಮಳೆ ಫುಲ್ ಎನರ್ಜಿ ನಮಗಿಂತ ಜಾಸ್ತಿ ಎಂಜಾಯ್ ಮಾಡ್ತಾರೆ ಅವರು
ಹಾಯ್ ಚರ್ಕಾಗ ಓಕೆ ಸಖತ್ ಅಡ್ವೆಂಚರ್ ಆಯಿತು. ಸೊ ಈಗ ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಓಣ ಅಂಕಲ್ ಫುಲ್ ಎನರ್ಜಿ, ನಮಗಿಂತ ಜಾಸ್ತಿ ಎನರ್ಜಿ ಅವ್ರಿಗಿದೆ. ಇಲ್ಲೊಂದು ಆಫ್ ರೋಡು ಇದೀವಿ ಅಂತ ವ್ಯೂ ಪಾಯಿಂಟ್. ಕ್ರೇಜಿ ಇದೆ ಇಲ್ಲಿ ಟ್ರೈನ್ಸ್. ಇಂಥ ವೆದರ್ ಇದ್ದಿದ್ದಕ್ಕೆ ನಮ್ಗೆ ಇಷ್ಟು ಚೆನ್ನಾಗಿದೆ. ಮಳೆ ಎಲ್ಲ ಇಲ್ಲ ಅಂದರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರ್ತದೆ.
ಆಫ್ ಮಾಡ್ತೀನಿ. ಏನಾಗಲ್ಲ ತೊಂದರೆ ಇಲ್ವಾ, ಹೇಗೂ ಇಂಜಿನ್ ಆಫ್ ಆದರೆ ಆಮೇಲೆ ನಾರ್ಮಲ್ ಕೂಲ್ ಹೆಂಗೆ ಸ್ಟಾರ್ಟ್ ಆಗುತ್ತೆ. ಓ ಅಲ್ಲಿ ದೊಡ್ಡ ಮರ ಬಿದ್ದಿದೆ. ಇದೊಂದು ಟ್ರೆಕ್ಕಿಂಗ್, ಟೂ ಮಚ್ ಅಡ್ವೆಂಚರ್ ಇವತ್ತು. ಅಡ್ಡ ಹೋಗೋಣ, ಜಾರ್ತದೆ ಅಲ್ಲ. ಆ ಕಡೆ ಈ ಕಡೆನಾ ಆ ಕಡೆ ಈ ಕಡೆ ಓಕೆ. ಇದೆ ಹೆಬ್ಬಾರ್ ಗುಡ್ಡ ಅಂತೇಳಿ, ವೀವ್ ಇದೆ. ಬಟ್ ಇವಾಗ ಫಾಗ್ ಇರೋದಕ್ಕೆ ಜಾಸ್ತಿ ಕಾಣ್ತಾ ಇಲ್ಲ, ಬಟ್ ನೈಸ್ ಒಂಥರ ಗ್ರೀನ್ ಲ್ಯಾಂಡ್ಸ್ಕೇಪ್ ಇಲ್ಲಿ ಮೇಲ್ಗಡೆ. ದಾದಾ ಇಂಚ ಪನ್ನಿ ಪನ್ನಿ ಉಂಟಾ ಲೀಚಲ್ಲಿ? ಹೌದಾ, ನಾನು ನೋಡ್ತಾನೆ ಇಲ್ಲ, ನೋಡಿದ್ರೆ ಮತ್ತೆ ಸುಮ್ಮನೆ ಟೆನ್ಶನ್. ನೋಡಿ ಇಲ್ಲಿಂದ ಕಾಣುತ್ತೆ ಅದು ಕೆಳಗಡೆ. ಮನೇಲಿ ಮಾಡಿರೋದು ಸೂಪರ್ ಉಂಟಲ್ವ. ಸ್ವಲ್ಪ ಕ್ಲಿಯರ್ ಆಯ್ತು ಇವಾಗ, ಕಾಯ್ಕೊಂಡ ಕಾಣ್ತಾ ಇದೆ. ಅಲ್ಲ ಓಕೆ, ಡ್ರೋನ್ ಆಡ್ಸೋಕ್ಕಾಗಲ್ಲ ಮೋಸ್ಟ್ಲಿ, ಮಳೆ ನಿಲ್ತಾ ಇಲ್ಲ. ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಯ್ತು, ಬಟ್ ಅನಿತಾನೆ ಇತ್ತು ಪರವಾಗಿಲ್ಲ. ಒಂದ್ಸಲ ಸ್ವಲ್ಪ ಕ್ಲಿಯರ್ ಆಗಿ ಸ್ವಲ್ಪ ವ್ಯೂ ಕಾಣ್ತು ಅಷ್ಟೇ, ಬಟ್ ಸ್ಟಿಲ್ ಫೈನ್. ಅಮೇಝಿಂಗ್ ಪ್ಲೇಸ್, ಒಳ್ಳೆ ಟ್ರೈಲ್, ಸಕ್ಕ ಟ್ರೈಲ್ ಹೋಗ್ತಾ ಹಂಗೆ ಜಾತ ಹೋಗಿ. ಹೆಬ್ಬಾರ್ ಗುಡ್ಡ ಆಯಿತು, ಈಗ ಹೋಗಿ ಒಂದು ಒಳ್ಳೆ ಊಟ. ಭರತ್ ಫ್ರೆಂಡ ಇವರು ಬಂದಿರೋ ಮನೆಯವರಲ್ಲೇ ಕರೆಸಿದ್ದಾರೆ ಊಟಕ್ಕೆ, ಮುರಾಯ್ ಅವ್ರ ಬಂದು ನೋಡೋಣ. ನೈಸ್ ಫುಡ್, ಆಲ್ಮೋಸ್ಟ್ 3-4 ಗಂಟೆ ಆಗ್ತಾ ಒಂದು ಊಟ ಆಗಿಲ್ಲ. ಬಾಯಿ ಒಳಗಡೆ ಎಲ್ಲ ಹೋಗ್ತಾ ಇದೆ ಲೀಚ್. ನಂದು ಬಾನದು ಇಬ್ಬರದು ಅಂತಲ್ವ ಇಲ್ಲಿ ಮುಳ್ಳು ಬೆಕ್ಕೊಂಡದು ಇಲ್ಲ. ಬಾನು ಹೆಲ್ಮೆಟ್ ಒಳಗೆ ಒಂದು 3 ಲೀಚ್ ಇತ್ತು ಅಂತ. ಹೇಗಿತ್ತು ಟೇಸ್ಟ್? ಚೆನ್ನಾಗಿದೆ ಇಲ್ಲ ಮನೆ ಎದುರುಗಡೆ ಎಲ್ಲ ಕೂಡ ಅಲ್ಲಿ ಥರ. R15 ಸ್ವಲ್ಪ ಕಾಲ್ ನಾವು ಅದಕ್ಕೆ ಮೇಲ್ಗಡೆ ಬರ್ತೀವಮ್ಮ, ಬರ್ತೀವಿ. ಹಾಂ, ಊಟ ಎಲ್ಲ ಆಯಿತು, 2 ಗಂಟೆಗೆ ಆಗಿತ್ತು.
ಸೊ ಇಲ್ಲಿಂದ ಈಗ ಅದು ನೀರು ಕಡಿಮೆ ಆಯ್ತು ಅಂತ ಹೇಳಿದ್ರು ಸೇತುವೆ ಸೊ ನಾವು ಒಳಗಿನ ರೂಟ್ ಹೋಗಲ್ಲ ಇದೇ ಸೇಮ್ ಬಂದ ರೂಟಲ್ಲೇ ಹೋಗ್ತೀವಿ ಅದು ಸೇತುವೆಯಲ್ಲಿ ನೀರು ಕಡಿಮೆ ಆಗಿದೆ ಅಂತ ನೋಡೋಣ ಟೂ ಮಚ್ ಆಫ್ ಅಡ್ವೆಂಚರ್ ಇವತ್ತು ಒಳ್ಳೆ ಸ್ಪೆಂಡ್ ವಿತ್ ಇವರಿಬ್ಬರು ಭರತ್ ಫ್ರೆಂಡ್ಸು ಒಳ್ಳೆ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ಇಲ್ಲಿ ನಾವು ಬ್ಯಾಕ್ ಟು ಯಲ್ಲಾಪುರ ಕಡಿಮೆ ಆಗಿದೆ ನೀರು ಆವಾಗ ತುಂಬ ಇತ್ತು ಸರಿ ಓಕೆ ಸಿಗೋಣ ಎಸ್ ನಾಳೆ ನಾನು ಬರ್ತೇನೆ ಸ್ವಲ್ಪ